ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಕ್ಕಿ, ಅವಳಿಗೆ ಫೋಟೋ ಶೂಟ್ ಒಂದು ನೆಪ ಅಷ್ಟೇ. ಆ ಶ್ರೇಷ್ಠನ್ ಜೊತೆ ಪಿಕ್ನಿಕ್ ಮಾಡ್ಕೊಂಡು ಮಜಾ ಮಾಡ್ತಾ ಇರ್ತಾಳೆ. ಒಂದ್ ಹೇಳ್ತೀನಿ, ಸರಿಯಾಗಿ ಕೇಳ್ಕೊನಿ. ಆ ಮಾಯಾ ಶ್ರೇಷ್ಠಂಗೋಸ್ಕರ ಯಾರನ್ನ ಬೇಕಾದ್ರೂ ದೂರ ಮಾಡ್ಕೊಳ್ತಾಳೆ. ನಿನಗೆ ಶ್ರೇಷ್ಠ ಒಬ್ಳಿದ್ರೆ ಸಾಕು ಅಂತ ಅನ್ಸುತ್ತೆ ಅಲ್ವಾ? ಇವಳಿದ್ರೆ ನಂಗೆ ಸಮಯ ಹೋಗುತ್ತೆ, ಮರ್ತು ಹೋಗುತ್ತೆ. ಯಾರನ್ನೇ ಯಾಕೆ ನಿನ್ನ ಬಿಟ್ಟರು ಬಿಡ್ತಾಳೆ. ನಿನಗೊಂದು ಸಿಚುವೇಶನ್ ಅಲ್ಲಿ ನಾನ ಅವಳ ಅಂತ ಚೂಸ್ ಮಾಡಕ್ ಇರುತ್ತೆ, ಅವಾಗ ಏನ್ ಮಾಡ್ತೀಯ? ಮಾಯಮ್ಮಂಗೆ ನಾನೇ ಮೊದಲು ಅಲ್ವಾ ಮಾಯಮ್ಮ? ಹೌದು, ನನಗೆ ನೀನೇ ಮುಖ್ಯ, ಶ್ರೇಷ್ಠನೇ ಮುಖ್ಯ. ರೀ, ರೂಮಲ್ಲೆಲ್ಲ ಹುಡುಕ್ತೆ, ನೀವ್ ಎಲ್ಲಿ ನಿಂತಿದ್ದೀರಾ? ತಗೊಳ್ಳಿ, ಹಾಲ್ ಕುಡೀರಿ, ಹಾಲ್ ಕುಡಿದು ಮಲ್ಕೊಳ್ಳಿ. ಅಲ್ಲೇ ರೂಮಲ್ಲಿ ಇಟ್ಟಿರು, ನಾನು ಕುಡಿತೀನಿ. ಸರಿ, ಗುಡ್ ನೈಟ್. ರೀ, ಸಂಜೆಯಿಂದ ನೋಡ್ತಾ ಇದ್ದೀನಿ, ಯಾಕೆ ಡಲ್ ಆಗಿದ್ದೀರಾ? ಹಾಗೇನಿಲ್ವಲ್ಲ, ಫುಲ್ ಡೇ ಫೋಟೋಶೂಟ್ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಹೌದಾ, ಕಾಲೊತ್ಲಾ? ಬೇಡ ಬೇಡ, ಅದೆಲ್ಲ ಏನು ಬೇಡ, ಸ್ವಲ್ಪ ಬೇಗ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಹಾಗೆ ಮಾಡಿ, ಹಾಲ್ನ ರೂಮಲ್ಲಿ ಇಟ್ಟಿರ್ತೀನಿ, ಕುಡ್ದು ಮಲ್ಕೊಳ್ಳಿ. ಗುಡ್ ನೈಟ್ ರೀ. ಮಾಯನ್ಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಆ ಪುಟ್ಟ ಹುಡುಗಿ ಶ್ರೇಷ್ಠನ್ ಮುಂದೆ ನನ್ನ ಪ್ರೀತಿ ಸೋತು ಹೋಗ್ತಿದ್ಯಾ? ಯಾಕೆ ಹೀಗೆ ಮಾಡ್ತಿದ್ಯಾ ಮಾಯ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನಗಿಂತ ಆ ಶ್ರೇಷ್ಠನೇ ಜಾಸ್ತಿ ಹಚ್ಕೊಂಡಿದ್ಯಾ? ನಾನ ಅವಳ ಅಂತ ಕೇಳಿದ್ರೆ ಮುಲಾಜಿಲ್ದೆ ಅವಳೇ ಮುಖ್ಯ ಅಂತಂತಿದ್ಯಾ? ಹಾಗಾದ್ರೆ ನಾನೊಂದು ಜಸ್ಟ್ ಆಪ್ಷನ್ ಆಗ್ಬಿಟ್ನ ಮಾಯ ನಿನ್ಗೆ? ಬರೋಕ್ ಹೇಳಿದ್ದು? ಓ, ಸೋತಿದ್ದೀವಿ ಅಂತ ಸಮಾಧಾನ ಮಾಡೋಕ? ನನಗ್ ಸೋತಾಗ್ಲೇ ಎಲ್ ಬೇಕು ಅನ್ನೋ ಹಠ ಹುಟ್ಟೋದು. ಅದ್ರಲ್ಲೂ ಸೋತು ಜಾಗದಲ್ಲೇ ಗೆಲ್ಲೋದಿದೆಯಲ್ಲ, ಅದು ಕೊಡೋ ಥ್ರಿಲ್ಲು ಬೇರೆ ಯಾವುದು ಕೊಡಲ್ಲ. ಏನ್ ಮಾಡ್ಬೇಕು? ಹಾಳಾಗೋಯ್ತಲ್ಲ ಮಂತ್ರವಾದಿ ಪ್ಲಾನ್. ಆ ಪ್ಲಾನ್ ನಂದಾಗಿರ್ಲಿಲ್ಲ ಯಾಮಿನಿ ಅವರೇ, ಅವ್ರ ಹತ್ರ ಕರ್ಕೊಂಡು ಹೋಗಿದ್ದು ನೀವಿಬ್ರೆ. ಗೌತಮಿ ನೋಡಿ, ಪ್ಲಾನ್ ಯಾರ್ದು ಅನ್ನೋದು ಮುಖ್ಯ ಅಲ್ಲ. ಅಫ್ಕೋರ್ಸ್ ಸೋತಿದ್ದೀವಿ, ಈಗ ಜವಾಬ್ದಾರಿ ಅನ್ನೋದು ಮೂರು ಜನರ ಭುಜದ ಮೇಲಿದೆ. ಶೋರ್, ಅದಕ್ಕೆ ನಾನು ಹೇಳ್ತಿರೋದು ಸೋತ ಜಾಗದಲ್ಲೇ ಗೆಲ್ಬೇಕು ಅಂತ. ಸರಿ, ಮೊದಲು ವಿಷಯ ಹೇಳಿ. ಈಗ ನಾನ್ ಹೇಳೋ ವಿಷಯ ಆ ಮಾಯನ್ಗೆ ನೇರವಾಗಿ ಚೆಕ್ ಮೇಟ್ ಕೊಡುವಂತದ್ದು. ವಿಷಯ ಏನು ಅಂತ ಹೇಳಿ. ವಿಷಯ ಏನು ಅಂತ ಗೊತ್ತಾದ್ಮೇಲೆ ಅದು ಮಾಯನ್ಗೆ ಚೆಕ್ ಮೇಟ್ ಕೊಡೋದೋ ಅಲ್ವೋ ಅಂತ ನಾವ್ ಯೋಚನೆ ಮಾಡ್ತೀವಿ. ಇನ್ನೊಂದು ವಾರದಲ್ಲಿ ಅವಳ ಮದ್ವೆ. ಸೊ ಅವತ್ತು ಕಡೆಗೆ ಆ ಮಗುನ ಅವಳು ಬಿಟ್ಕೊಡಕ್ಕಾಗದೆ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ ಪ್ಲಾನ್ ವರ್ಕ್ ಆಗುತ್ತೆ. ಅವಳು ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳೋದ್ರಿಂದ ನಮಗೇನ್ ಲಾಭ? ಅವಳು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಮನೆಗ್ ಬರ್ಬೇಕಾಗತ್ತೆ ಮಗು ಸಮೇತ. ಆಗ ಇಡೀ ಆಸ್ತಿ ಯಾರಿಗ್ ಸೇರುತ್ತೆ ಹೇಳಿ? ನಮಗೆ.
ಅದು ಮಗು ಒಪ್ಕೊಂಡ್ರೆ ಮಾತ್ರ. ಅವಳ ಹತ್ರ ಎರಡು ಆಪ್ಷನ್ ಇದೆ, ಒಂದು ಮದುವೆ, ಇನ್ನೊಂದು ಮಗು. ಆದ್ರೆ ನಿಮ್ಗೆ ಒಂದೇ ಆಪ್ಷನ್ ಇರೋದು, ಆಸ್ತಿ. ಅದ್ ನಿಮಗ್ ಸಿಕ್ಕೇ ಸಿಗತ್ತೆ. ಐಡಿಯಾ ಏನೋ ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅನ್ಸುತ್ತೆ.